Dear students, welcome to digital learning. You are studying the subject financial accounting 2 of second semester BCom Mangalore University, and we have completed 4 sessions under unit 2. Unit 2 is consignment accounting. In this unit 2 we are today listening to session 5. So you will learn today's class preparation of different ledger accounts in the books of the consignor. This is the problem we are going to discuss today. This is the third problem I am solving from this chapter. Zika's Toys consigned 1000 toys to Twinkle Toys at an invoice price of ₹1,150,000 each. Zika's Toys Limited paid freight ₹10,000, insurance ₹1,500. So these are the two payments done by the consignor. During the voyage, 100 toys were totally damaged by fire and had to be thrown overboard. This is a loss which is not normal, it is abnormal loss. It is abnormal loss. Twinkle Toys, 1000 cents. ಆದರೆ ದಾರಿಯಲ್ಲೇ 900 ಡ್ಯಾಮೇಜ್ ಆಗಿದೆ. ಹಾಗಾಗಿ ಟ್ವಿಂಕಲ್ ಟಾಯ್ಸ್ಗೆ ತಲುಪಿದಷ್ಟು 900 ಮಾತ್ರ. ನೆಕ್ಸ್ಟ್ ನೋಡಿ, ಟ್ವಿಂಕಲ್ ಟಾಯ್ಸ್ ಟುಕ್ ದ ಡೆಲಿವರಿ ಆಫ್ ದ ರಿಮೈನಿಂಗ್ ಅಂದರೆ ಇಲ್ಲಿ 900 ಮಾತ್ರ ಅವನಿಗೆ ಸಿಕ್ಕಿದೆ ರಿಮೈನಿಂಗ್ ಟಾಯ್ಸ್, ಆ್ಯಂಡ್ ಪೇಯ್ಡ್ 14,400 ಆಸ್ ಕಸ್ಟಮ್ಸ್ ಡ್ಯೂಟಿ. ಇದು ಕ್ಯಾಲ್ಕುಲೇಷನ್ ಮಾಡುವಾಗಲ್ಲ ಆ 900 ಫಿಗರ್ ಬೇಕಾಗುತ್ತೆ, ಡಿವೈಡ್ ಮಾಡಿ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡುವಾಗ ಬೇಕಾಗುತ್ತೆ. Next one, Twinkle Toys sent a bank overdraft to Zika's Toys Limited for ₹50,000 as advance payment. So, your bank overdraft aagi firstige 50,000 kottidare, and later sent an account sales showing that 800 toys had been sold at ₹220. 1000 sent, 100 damaged, 900 received. They received only 900. ಔಟ್ ಆಫ್ 900 ದೇ ಸೋಲ್ಡ್ 800, ಅಂದರೆ ಸ್ಟಾಕ್ ಎಷ್ಟು ಬಾಕಿ ಆಗ್ತದೆ, 100 ಸ್ಟಾಕ್ ಬಾಕಿ ಆಗ್ತದೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಟ್ವಿಂಕಲ್ ಟಾಯ್ಸ್ ಆನ್ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಮೌಂಟೆಡ್ ಟು ₹2,000. ಟ್ವಿಂಕಲ್ ಟಾಯ್ಸ್ ವಾಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 5% ಆ್ಯಂಡ್ ಸೆಟಲ್ ಇಸ್ ಅಕೌಂಟ್. ಮತ್ತೆ ಕಮಿಷನ್ ಅವರಿಗೆ ಎಷ್ಟು, 5%. ಮತ್ತೆ ಟ್ವಿಂಕಲ್ ಟಾಯ್ಸ್ ರಿಸೀವ್ಡ್ ಓನ್ಲಿ 900. ಮತ್ತೆ ಟ್ವಿಂಕಲ್ ಟಾಯ್ಸ್ ಎಕ್ಸ್ಪೆನ್ಸ್ ಖರ್ಚು ಮಾಡಿದ್ದು ಗೋಡೌನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಬೇಕಾಗಿ 2000. ಅದು ರಿಕರಿಂಗ್ ಎಕ್ಸ್ಪೆನ್ಸ್. ಗೋಡೌನ್ ರೆಂಟ್ ಯಾವಾಗಲೂ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಯಾವಾಗಲೂ ಕೊಡಬೇಕು, ರಿಕರಿಂಗ್ ಎಕ್ಸ್ಪೆನ್ಸ್. ಸೊ ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್, ಟ್ವಿಂಕಲ್ ಟಾಯ್ಸ್ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಜಿಕಾಸ್ ಟಾಯ್ಸ್ ಲಿಮಿಟೆಡ್. ಸೊ ವಿ ವಿಲ್ ಪ್ರಿಪೇರ್ ದ ಅಕೌಂಟ್ ಹಿಯರ್ ಇನ್ ದ ಬುಕ್ಸ್ ಆಫ್ ಜಿಕಾಸ್ ಟಾಯ್ಸ್ ಲಿಮಿಟೆಡ್. ಜಿಕಾಸ್ ಟಾಯ್ಸ್ ಲಿಮಿಟೆಡ್ನ ಬುಕ್ಕಲ್ಲಿ ನಾವು ಬರೀತಾ ಇದ್ದೇವೆ. ಸೊ ಫಸ್ಟ್ ವಿ ವಿಲ್ ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ವಿ ಆರ್ ಪ್ರಿಪೇರಿಂಗ್. ಸೊ ಜನರಲ್ ಎಂಟ್ರೀಸ್ ಆರ್ ಲೈಕ್ ದಿಸ್. ಫಸ್ಟ್ ಎಂಟ್ರಿ ಇಸ್ ಟೂ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಯು ಸಿ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲಿ ನೋಡಿ, ಗೂಡ್ಸ್ ಸೆಂಟ್ ಕನ್ಸೈನ್ಡ್ ಎಷ್ಟು, 1000 ಟಾಯ್ಸ್ ಎಟ್ 150. ಸೊ 1000 ಇಂಟು 150 ರುಪೀಸ್, 1,50,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಇಬ್ಬರು ಎಕ್ಸ್ಪೆನ್ಸ್ ಮಾಡಿದ್ದಾರೆ. ಜಿಕಾಸ್ ಟಾಯ್ಸ್ ಅಂದರೆ ಕನ್ಸೈನರ್, ಕನ್ಸೈನರ್ ಎಕ್ಸ್ಪೆನ್ಸ್ ಮಾಡಿದ್ದನ್ನು ಟೂ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಕನ್ಸೈನರ್ ಸ್ಪೆಂಡ್ ಮಾಡಿದ ಅಮೌಂಟನ್ನು ಟೂ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಕನ್ಸೈನಿ ಸ್ಪೆಂಡ್ ಮಾಡಿದ್ದನ್ನು ಟೂ ಕನ್ಸೈನಿ ಅಕೌಂಟ್ ಬರೀಬೇಕು. ಸೊ ಟೂ ಬ್ಯಾಂಕ್ ಅಕೌಂಟ್, ದೇ ಹ್ಯಾವ್ ಸ್ಪೆಂಟ್ ಟೂ ಎಕ್ಸ್ಪೆನ್ಸಸ್. ಫಸ್ಟ್ ಒನ್ ಈಸ್ ರುಪೀಸ್ ಎಲ್ಲಿದೆ, ಟ್ವಿಂಕಲ್ ಟಾಯ್ಸ್ ಟು ಡೆಲಿವರಿ ಆಫ್ ದ ಟಾಯ್ಸ್ ಆ್ಯಂಡ್ spent 14,400 as Zika's Toys paid 10,000 as freight and insurance 1,500. So 10,000 freight, 1,500 insurance, 11,500. This is the payment made by the Zika's Toys. Clear aitala? Zika's Toys. So 11,500. Next, expenses spent by Twinkle Toys andre consignee. ಕನ್ಸೈನಿ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಟ್ವಿಂಕಲ್ ಟಾಯ್ಸ್ ಆನ್ ಗೋಡೌನ್ ರೆಂಟ್ ಆ್ಯಂಡ್ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಮೌಂಟೆಡ್ ಟು 2000. ಸೊ ದ್ಯಾಟ್ ವಿ ಹ್ಯಾವ್ ರೆಕಾರ್ಡೆಡ್ ಹಿಯರ್. ಇಲ್ಲಿ ನೋಡಿ, ಟ್ವಿಂಕಲ್ ಟಾಯ್ಸ್ ಅಕೌಂಟ್ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ 2000. ಇನ್ನೊಂದು ಎಕ್ಸ್ಪೆನ್ಸ್ ಅವ್ರು ಮಾಡಿದ್ದಾರೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ.
ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಟಿಂಕಲ್ ಟಾಯ್ಸ್ ಟುಕ್ ದ ಡೆಲಿವರಿ ಆಫ್ ದ ರಿಮೈನಿಂಗ್ ಟಾಯ್ಸ್ ಅಂಡ್ ಪೇಯ್ಡ್ 14,400 ಆಸ್ ಕಸ್ಟಮ್ಸ್ ಡ್ಯೂಟಿ. ಇದು ಟಿಂಕಲ್ ಟಾಯ್ಸ್ ಮಾಡಿದ್ದು ಕಸ್ಟಮ್ಸ್ ಡ್ಯೂಟಿ 14,400 ಕಸ್ಟಮ್ ಗೋಡೌನ್ ರೆಂಟ್ ಅಂಡ್ ಅಡ್ವರ್ಟೈಸ್ಮೆಂಟ್ 2,000 ಸೊ ಟೋಟಲ್ 16,400 ಓಕೆ. ನೆಕ್ಸ್ಟ್ ಕಮಿಷನ್ ಹೌ ಮಚ್ ಕಮಿಷನ್ ದೇ ಆರ್ ಎಂಟೈಟಲ್ಡ್ ಅದರ ಮೊದಲು ಸೋಲ್ಡ್ ಅನ್ನ ಇದು ಮಾಡುವ. So later sent an account sale showing that 800 toys had been sold at 220. ಇವರು ಏನು ಮಾಡಿದರೆ ಟಿಂಕಲಿಗೆ ಬಂದಂತಹ 900 ಟಾಯ್ಸ್ ಅಲ್ಲಿ 800 ದೇ ಸೋಲ್ಡ್ ಫೋರ್ ರುಪೀಸ್ 220. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್ ಇಯರ್. ಇಲ್ಲಿ ಬೈ ಟ್ವಿಂಕಲ್ ಟಾಯ್ಸ್ ಬೈ ಟ್ವಿಂಕಲ್ ಟಾಯ್ಸ್ ಅಕೌಂಟ್ ಬೈ ಟ್ವಿಂಕಲ್ ಟಾಯ್ಸ್ ಅಕೌಂಟ್ Twinkle Toys account 800 into 220 rupees 1,76,000 clear aithalla adu so 1,76,000 by Twinkle Toys account 1,76,000 andre 800 rupees 800 toys sold at 220 rupees 1,76,000 now you see they will receive a commission. Twinkle Toys was entitled to a commission of 5% and settled his account. The commission should be recorded here. Commission record madodu yara account ge that is also recorded as two consignees account. Adannu navu en madbeku two consignees account anta berebeku. Illi consignee yaru illi consignee Twinkle Toys Limited. So two Twinkle Toys Limited account ishtagtade amount berebeku. So that amount we have written here, Twinkle Toys commission account rupees 1,76,000 into 5% illide 1,76,000 andre sale idu ee sale na mele 5% alwa 5% kottidare nodi illide idu 5% commission so on sales it is 1,76,000 into 5% means 8,800 rupees. Hope you have understood these items. These are the normal entries we always make. First one, goods sent on consignment. Second one, expenses spent by the consignor. Consignor spent maadi danna two bank account. Next one, consignor alla. Next, consignee. Yaarige kalisalagide avanu consignee. A consignee spent maadi dara avana account ige aagbeku. Bank account ige alla two Twinkle Toys account. Then sale maadi dara sale anta bariyudalla. Twinkle Toys Limited ಅಂತ ಅಕೌಂಟ್ ಅಂತ ಬರೀಬೇಕು. ಅಲ್ಲಿ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಸೇಲ್ ಅಂತ ಬರೀಬಹುದು. ಮತ್ತೆ ಇಲ್ಲಿ ಅಗೇನ್ ಏನಂದ್ರೆ ಅಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ನಾನು ಬರೆದು ಕೊಡ್ತೇನೆ ಟ್ವಿಂಕಲ್ ಟಾಯ್ಸ್ ಇಲ್ಲಿ ಕಮಿಷನ್ ಬರೆದ ಹಾಗೆ. ಇಲ್ಲಿ ಬೇಕಾದ್ರೆ ಕನ್ಫ್ಯೂಸ್ ಮಾಡಿ ಮತ್ತೆ ಸೇಲ್ಸ್ ಅಕೌಂಟ್ ಅಂತ ಬರೆದ್ರೆ ಇಟ್ ವಿಲ್ ಬಿ ರಾಂಗ್. ಸೊ ದಟ್ ಈಸ್ ವೈ ಐ ಆಮ್ ಟೈಪಿಂಗ್ ನೌ ಹಿಯರ್. ಸೊ ಸೇಲ್ಸ್ ಅದಷ್ಟೇ ಸೇಲ್ಸ್ ಅಂತ ಅರ್ಥ ಮಾಡಿ 1,76,000. ದೆನ್ ಆನ್ ಸೇಲ್ಸ್ ಕಮಿಷನ್ ಪರ್ಸೆಂಟೇಜ್ ವಿಲ್ ಬಿ ಗಿವನ್ ದಟ್ ಶುಡ್ ಬಿ written here. On sales, what is the commission? That should also be recorded. Okay, so these are the items normally we have. Now in this problem matte consignment stock idu matte helthene abnormal loss ide illi adana calculate madbeku. Calculation of abnormal loss, how many toys are destroyed by fire? 100 toys. Cost of price of the goods damaged or toys damaged 100 toys. What is the invoice price? 150. ಅಲ್ಲಿ ಫಸ್ಟ್ ಗೆ ಸೆಂಡ್ ಮಾಡುವಾಗ ಇನ್ವಾಯ್ಸ್ ಅಲ್ಲಿ ಹಾಕಿದ ಬೆಲೆ 150. ಸೊ 15,000 ಇಸ್ ದ ಕಾಸ್ಟ್ ಪ್ರೈಸ್. ನೌ 400 ರುಪೀಸ್, ವಾಟ್ ಈಸ್ ದ ಎಕ್ಸ್ಪೆನ್ಸಸ್ ಸ್ಪೆಂಟ್? ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಇಲ್ಲಿದೆ. ಫ್ರೈಟ್ ಅಂಡ್ ಫ್ರೈಟ್ ನಾನ್ ರಿಕರಿಂಗ್, ಫ್ರೈಟ್ ಈ ಗೂಡ್ಸ್ ಅನ್ನು ಸೆಂಡ್ ಮಾಡ್ಲಿಕ್ಕೆ ಮಾತ್ರ, ಹಾಗಾಗಿ ಅದು ನಾನ್ ರಿಕರಿಂಗ್, ಯಾವಾಗಲೂ ಇರುವುದಲ್ಲ. ಇನ್ಶೂರೆನ್ಸ್ ಆಗಿ ಈ ಗೂಡ್ಸ್ ಅನ್ನು ಸೆಂಡ್ ಮಾಡ್ಲಿಕ್ಕೆ ಶಿಪ್ಪಿಗೆ ಅಥವಾ ವೆಹಿಕಲ್ ನೊಟ್ಟಿಗೆ ಸೆಂಡ್ ಮಾಡುವಾಗ ಕೆಲವೊಮ್ಮೆ ಇನ್ಶೂರೆನ್ಸ್ ಆಗ್ತಾರೆ. ದ್ಯಾಟ್ ಇನ್ಶೂರೆನ್ಸ್ 1,500, 11,500. ಮತ್ತೆ ಕಂಜೈನಿಯಲ್ಲಿ ಯಾವ ಎಕ್ಸ್ಪೆನ್ಸು ಇಲ್ಲ ಈ, ಯಾಕಂದ್ರೆ ಅದು ರೀಚ್ ಆಗುವ ಮೊದಲೇ ಅದು ಡ್ಯಾಮೇಜ್ ಆಗಿದೆ, ಹಾಗಾಗಿ ಅದು ಇದಕ್ಕೆ ಅನ್ವಯ ಆಗುವುದಿಲ್ಲ. ಕಂಜೈನ್ ಇದು ಇದಕ್ಕೆ ಅನ್ವಯ ಆಗುವುದಿಲ್ಲ, ರೀಚ್ ಆಗುವ ಮೊದಲೇ ಅದು ಡ್ಯಾಮೇಜ್ ಆಗಿದೆ. ಸೊ 15,000 ಮತ್ತೆ 11,500 ಇಂಟು 100 ಬೈ 1,000 1,150, 16,150. This is the abnormal loss that we have recorded here by abnormal loss account 16,150. Next we should calculate this amount of consignment stock that is here in the another working note, calculation of consignment stock.
ನೋಡಿ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ದ ಕನ್ಸೈನ್ಮೆಂಟ್ ಸ್ಟಾಕ್ ಕ್ಲಿಯರ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಾಮ್ ದ ಪ್ರಾಬ್ಲಮ್ ಟೇಕ್ ದ ಪ್ರಾಬ್ಲಮ್ ಅಂಡ್ ಒನ್ಸ್ ಅಗೇನ್ ರೀಡ್ 1000 ಟಾಯ್ಸ್ ಸೆಂಟ್ 800 ಟಾಯ್ಸ್ ಸೋಲ್ಡ್ 100 ಟಾಯ್ಸ್ ಡ್ಯಾಮೇಜ್ಡ್ ಸೊ 1000 ಮೈನಸ್ 800 ಮೈನಸ್ 100 100 ಟಾಯ್ಸ್ ಈಸ್ ಇನ್ ಸ್ಟಾಕ್ ಸೊ ನೌ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್ಸ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ಆಫ್ 100 ಟಾಯ್ಸ್ 100 ಇಂಟು 150 15,000 ನೌ ವಿ ಶುಡ್ ಎಕ್ಸ್ಪ್ಲೈನ್ ಹಿಯರ್ ವಿ ಶುಡ್ ಆ್ಯಡ್ ಟು ದಿಸ್ ಎಕ್ಸ್ಪೆನ್ಸಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಸ್ಪೆಂಟ್ ಬೈ ಕನ್ಸೈನರ್ ಆ್ಯಂಡ್ ಸ್ಪೆಂಟ್ ಬೈ ಕನ್ಸೈನಿಂಗ್ ಕನ್ಸೈನರ್ ಹ್ಯಾಸ್ ಸ್ಪೆಂಟ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ 11,500 ಇಂಟು 100 ಬೈ 1,000 1,150 ಸೇಮ್ ಕ್ಯಾಲ್ಕುಲೇಷನ್ ಆಗ ಅಬ್ನಾರ್ಮಲ್ ಲಾಸ್ ಬಂದಿದ್ದೆ ಅದೇ ಅಷ್ಟೇ ಅಲ್ಲ ಸ್ಟಾಕ್ ಇರುವುದು ಸೊ 10,000 ಮತ್ತು 1,500 1,150 ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿ ನೆಕ್ಸ್ಟ್ ಬೈ ದ ಕನ್ಸೈನಿ ಕನ್ಸೈನಿ ಏನು ಸ್ಪೆಂಡ್ ಮಾಡಿದ್ದಾರೆ ಕನ್ಸೈನಿ ಎರಡು ಎಕ್ಸ್ಪೆನ್ಸ್ ಮಾಡಿದ್ದಾರೆ ಬಟ್ ಔಟ್ ಆಫ್ ದ ಟೂ ಒನ್ ಈಸ್ ನಾನ್ ರಿಕರಿಂಗ್ ಅನದರ್ ಒನ್ ಈಸ್ ರಿಕರಿಂಗ್ ಸೊ ಕಸ್ಟಮ್ಸ್ ಡ್ಯೂಟಿ ಇಸ್ ನಾನ್ ರಿಕರಿಂಗ್ ಇದು ಕಸ್ಟಮ್ಸ್ ಡ್ಯೂಟಿ ಯಾವಾಗ ಗೂಡ್ಸ್ ಸೆಂಡ್ ಮಾಡಿದರೆ ಅದನ್ನು ಅಲ್ಲಿ ಶಿಪ್ಪಿಂದ ಅಥವಾ ಎಲ್ಲಿಂದ ಪೋರ್ಟಿಂದ ಅಥವಾ ಏರ್ಪೋರ್ಟಿಂದ ಅದನ್ನು ಬಿಡುಗಡೆ ಕಳಿಸುವಾಗ ಆಗ ಪೇಮೆಂಟ್ ಮಾಡಬೇಕಾದದ್ದು ಕಸ್ಟಮ್ಸ್ ಡ್ಯೂಟಿ ರಿಲೀಸ್ ಮಾಡುವಾಗ ಪೇಮೆಂಟ್ ಮಾಡಬೇಕಾದದ್ದು ಅದು ಈ ಗೂಡ್ಸ್ ಸೆಂಟ್ ಮಾಡಿದರೆ ಮಾತ್ರ ಸೊ ಇಟ್ ಈಸ್ ನಾನ್ ರಿಕರಿಂಗ್ ಗೂಡ್ಸ್ ಸೇಲ್ ಆದರೆ ಕನ್ಸೈನ್ ಆದರೆ ಮಾತ್ರ ಅದು ಎಕ್ಸ್ಪೆನ್ಸ್ ಆಗುವಂಥದ್ದು ಅದು ರಿಪೀಟ್ ಆಗುವುದಿಲ್ಲ ಅದು ಯಾವಾಗಲೂ ಎಲ್ಲ ತಿಂಗಳು ಕೊಡ್ತಾ ಇರಬೇಕಾಗಿಲ್ಲ ಆದರೆ ಗಾಡ್ ಆನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇಟ್ ಈಸ್ ನಾನ್ ರಿಕರಿಂಗ್ ಅಲ್ಲ ಇದು ರಿಕರಿಂಗ್ ಇದು ಯಾಕೆಂದರೆ ಇಫ್ ದ ಕನ್ಸೈನ್ಮೆಂಟ್ ಹ್ಯಾಪನ್ಸ್ ಆರ್ ಡಸಂಟ್ ಹ್ಯಾಪನ್ ದೇ ಹ್ಯಾವ್ ಟು ಪೇ ದ ಕನ್ಸೈನ್ಮೆಂಟ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಸೊ ಕಸ್ಟಮ್ ಡ್ಯೂಟಿ ಮಾತ್ರ ತೆಗೆಯುವ ಇಲ್ಲಿ ಕಸ್ಟಮ್ಸ್ ಡ್ಯೂಟಿ ಸೊ ಕಸ್ಟಮ್ಸ್ ಡ್ಯೂಟಿ ಇಸ್ 14,400 ಇಂಟು 100 ಡಿವೈಡೆಡ್ ಬೈ 900 ಯಾಕೆಂದರೆ ಕಸ್ಟಮ್ಸ್ನವರೆಗೆ ತಲುಪಿದ್ದು 900 ಮಾತ್ರ 1,000 ಸೆಂಡ್ ಮಾಡಿದ್ದಾರೆ ದಾರಿಯಲ್ಲೇ ಶಿಪ್ಪಲ್ಲಿ ಏನಾಗಿದೆ 100 ಡ್ಯಾಮೇಜ್ ಆಗಿದೆ ಪೋರ್ಟಿಗೆ ಬಂದು ತಲುಪಿ ಕಸ್ಟಮ್ಸ್ ರಿಲೀಸ್ ಮಾಡುವಾಗ 900 ಮಾತ್ರ ಇತ್ತು ಸೊ ಹಾಗಾಗಿ ಯು ಆರ್ 14,400 ಸ್ಪೆಂಟ್ ಫಾರ್ 900 ವಿ ಶುಡ್ ಕ್ಯಾಲ್ಕುಲೇಟ್ ಫಾರ್ 100 14,400 ಇಂಟು 100 ಬೈ 900 900 ಕ್ವಾಂಟಿಟಿಗೆ 14,400 ಹೌ ಮಚ್ ಫಾರ್ 100 ಸೊ 1,600 ಸೊ ಟೋಟಲ್ 15,000 ಪ್ಲಸ್ 1,150 ಪ್ಲಸ್ 1,600 15,000 ಪ್ಲಸ್ 1,150 ಪ್ಲಸ್ 1,600 17,750 ದಿಸ್ ಈಸ್ ದ ಅಮೌಂಟ್ ದ್ಯಾಟ್ ಅಮೌಂಟ್ ವಿ ಶುಡ್ ರೆಕಾರ್ಡ್ ಹಿಯರ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬೈ ಕನ್ಸೈನ್ಮೆಂಟ್ ಸ್ಟಾಕ್ 17,750 ನಾವು ಯು ಟೋಟಲ್ ದ ಕ್ರೆಡಿಟ್ ಸೈಡ್ ಟೋಟಲ್ ವಿಲ್ ಬಿ 2,09,900 ಕ್ರೆಡಿಟ್ ಸೈಡ್ ಅನ್ನು ಟೋಟಲ್ ಮಾಡಿ ನೋಡಿ 2,09,900 ಬರುತ್ತೆ ಟೋಟಲ್ ದಿಸ್ ದೆನ್ ಡಿಡಕ್ಟ್ ಆಲ್ ದಿಸ್ ಯು ವಿಲ್ ಗೆಟ್ ಕನ್ಸೈನ್ಮೆಂಟ್ ಪ್ರಾಫಿಟ್ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್ 11,550 ಓಕೆ ದಿಸ್ ಈಸ್ ದ ಎಂಡ್ ಆಫ್ ದ ಕನ್ಸೈನ್ಮೆಂಟ್ ಅಕೌಂಟ್ ನೌ ಯು ಹ್ಯಾವ್ ಟು ಪ್ರಿಪೇರ್ ಅನದರ್ ಅಕೌಂಟ್ ದರ್ ಈಸ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಇದೆ ಇಟ್ ವಿಲ್ ಬಿಕಮ್ ಹಿಯರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 16,150 ದೆನ್ ಟ್ರಾನ್ಸ್ಫರ್ ಇಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 16,150 ನೆಕ್ಸ್ಟ್ ಟ್ವಿಂಕಲ್ ಟಾಯ್ಸ್ ಲಿಮಿಟೆಡ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ ಟ್ವಿಂಕಲ್ ಟಾಯ್ಸ್ ಲಿಮಿಟೆಡ್ ಮಾಡುವಾಗ ಈಗ ಫಸ್ಟ್ ಮಾಡಿದ ಲೆಜ್ಜರ್ ನೋಡಿ ಇದರಲ್ಲಿ ಎಲ್ಲೆಲ್ಲಿ ಟ್ವಿಂಕಲ್ ಇದೆ ಬೈ ಟ್ವಿಂಕಲ್ ಟಾಯ್ಸ್ 1 2 ಟ್ವಿಂಕಲ್ ಟಾಯ್ಸ್ 2 ಥರ್ಡ್ ಒನ್ 2 ಟ್ವಿಂಕಲ್ ಟಾಯ್ಸ್ ಮೂರು ಎಂಟ್ರಿ ಇಲ್ಲಿದೆ ಇದನ್ನು ಮೂರನೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವ ಫಸ್ಟಿಗೆ ಓಕೆ ಸೊ ಅದನ್ನು ಮೂರನೇ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುವ ಅಲ್ಲಿ ಕ್ರೆಡಿಟ್ ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಇರುವಂತದ್ದು ವಿ ವಿಲ್ ರೈಟ್ ಇಯರ್ 2 ಕನ್ಸೈನ್ಮೆಂಟ್ ಇದು ಸೇಲ್ಸ್ 1,76,000 ದೆನ್ ಇದು ಬೈ ಬ್ಯಾಂಕ್ ಅಕೌಂಟ್ ಅದು ಮತ್ತೆ ಹೇಳ್ತೇನೆ ಒಂದು ಜಾಗ ಬಿಡಿ ಮತ್ತೆ ಹೇಳ್ತೇನೆ ಅಗೈನ್ ವಿ ಹ್ಯಾವ್ ಒನ್ ಐಟಮ್ ದೇರ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಟೂ ಟ್ವಿಂಕಲ್ ಟಾಯ್ಸ್ ಇದೆ ಅದಿಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 16,400 ಬರುತ್ತೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಪೋಸ್ಟಿಂಗ್ ಮಾಡಿದ್ದು ಓಕೆ 14,400 ಪ್ಲಸ್ 2,000 16,400 ಒನ್ ಮೋರ್ ಎಂಟ್ರಿ ವಾಸ್ ದೇರ್ ಇನ್ ದ ಕನ್ಸೈನ್ಮೆಂಟ್ ಅಕೌಂಟ್ ಟೂ ಟು ಟ್ವಿಂಕಲ್ ಟಾಯ್ಸ್ ಕಮಿಷನ್ ಬೈ ಕನ್ಸೈನ್ಮೆಂಟ್ 8,800 ರುಪೀಸ್ ಬೈ ಕನ್ಸೈನ್ಮೆಂಟ್ 8,800 ರುಪೀಸ್ ಕಮಿಷನ್ ನೆಕ್ಸ್ಟ್ ಯು ಸಿ ಇನ್ ದ ಪ್ರಾಬ್ಲಮ್ ದರ್ ಈಸ್ ಒನ್ ಮೋರ್ ಐಟಮ್ ದಟ್ ಈಸ್ ಹಿಯರ್ ಟ್ವಿಂಕಲ್ ಟಾಯ್ಸ್ ಸೆಂಟ್ ಎ ಬ್ಯಾಂಕ್ ಡ್ರಾಫ್ಟ್ ಟು ಜಿಕಾಸ್ ಟಾಯ್ಸ್ ಲಿಮಿಟೆಡ್ 50,000 ರುಪೀಸ್ ಆಸ್ ಅಡ್ವಾನ್ಸ್ ಪೇಮೆಂಟ್ ಸೊ ದಿಸ್ ಶುಡ್ ಬಿ ರೆಕಾರ್ಡೆಡ್ ಈ 50,000 ಡ್ರಾಫ್ಟ್ ಕಳಿಸಿದ್ದಾರೆ ದಟ್ ಶುಡ್ ಬಿ ರೆಕಾರ್ಡೆಡ್ ಬೈ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಡ್ರಾಫ್ಟ್ ಸೆಂಟ್ 50,000 ಓಕೆ ನೌ ಅಟ್ ದ ಎಂಡ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಅಕೌಂಟ್ ಈಸ್ ಸೆಟಲ್ಡ್ ಅಂತ ಬರೆದಿದ್ದಾರೆ ಸೊ 1,76,000 ಇಸ್ ದ ಟೋಟಲ್
write this on the both the debit side and credit side. Then bank draft 50,000, consignment ido expenses 16,400, consignment this is commission 8,800. All these should be deducted. Then you will get balance 1,800 rupees. It should be recorded as by bank account. By bank account means it is the final settlement. Illi nodi problem, it is given in the problem and settled is account. Andre check draft eno kottu settle maadirabodu. So by bank account anta baridra aitu. Okay, now one more ledger we have to prepare. It is not asked in the question, but we can prepare in some questions. They are asking this also. There is goods sent on consignment account. See, in the problem, in the solution, first entry, first ledger, consignment account we have prepared. Illi nodi two goods sent on consignment. This is goods sent on consignment na credit side ge bartade. So goods sent on consignment account credit side alli by consignment account rupees 150, the same entry, and we have to transfer this balance to trading account, to trading account. Now we can tally both the sides, 150,000 each. Hope you have understood this problem. This is a very simple problem, not very difficult one. We have to prepare different ledger accounts in the books of consignor only. No entries are, no ledger accounts prepared in the, are prepared in this problem in the books of the consignee. Only consignor is considered here. We have some questions here. Which of the following is added to the cost price of the quantity of abnormal loss to calculate the abnormal loss, amount of abnormal loss? Andre cost price calculate madidakke yavudanna idaralli yavudanna add madbeku, proportionate non recurring expense, proportionate recurring expense, both of them or none of them? Second one, which of the following is not added to the cost, illi not added to the cost price of the quantity of the consignment stock to calculate the amount of consignment stock? Consignment stock na amount calculate maduvaga alli cost price maadirtevi, adakke ee kelaginadralli yavudannu add maadabardu, proportionate non recurring expense, proportionate recurring expense, both of them or none of them? Third question is balance in normal loss account is balance in abnormal loss account is transferred to trading account, profit and loss account, purchases account, none of the above. So these are the three questions. First question, then second question, second question and third question. First question, second question, third question. Now you choose the correct answer for these questions and finally you can check your answer here. Thank you for listening to the class.